ಈಗ ಇವರು ಆರ್ಥಿಕವಾಗಿ ಇವರು ಓದಿರೋದ್ರಿಂದ ಅಂತರ್ಜಾತಿ ಮದುವೆ ಆಗಿದ್ದಾರೆ. ಸಾಮಾಜಿಕ ಶಕ್ತಿ ಬಂದಿದೆ, ಆ ಸಾಮಾಜಿಕ ಶಕ್ತಿ ಬಂದಿರೋದ್ರಿಂದ ಎಂ ಎ ಪಿ ಎಚ್ ಡಿ ಮಾಡಿರೋದ್ರಿಂದ ಅವ್ರು ಮದುವೆ ಆಗಿದೆ. ಅವರು ಡಾಕ್ಟ್ರು, ಡಾಕ್ಟ್ರು ಓದಿದ್ದರಿಂದ ಮದುವೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಸಾಮಾಜಿಕವಾಗಿ ಸಬಲತೆ ಬರಬೇಕು, ಆರ್ಥಿಕವಾಗಿ ಸಬಲತೆ. ಅವರು ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಶಕ್ತಿ ಬಂದ್ರೆ ಬೇರೆಯವರು ಯಾರಾದರೂ ಕೂಡ ಮದುವೆ ಆಗಲಿಕ್ಕೆ ಸಾಧ್ಯ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಬೇರೆ ಜಾತಿಯವರನ್ನ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೀತಿಸಿ ಮದುವೆ ಆಗೋದು ಬೇರೆ ವಿಚಾರ. ಪ್ರೀತಿಸಿ ಮದುವೆ ಆಗಿರೋದು ಎಲ್ಲ ಪ್ರೀತಿಸಿ ಮದುವೆ ಆಗಿರೋದು. ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆ ಇದ್ರೆ, ಆರ್ಥಿಕವಾಗಿ ಸಬಲತೆ ಇದ್ರೆ, ಸಾಮಾಜಿಕವಾಗಿ ಸಬಲತೆ ಇದ್ರೆ, ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ಸು ಗಳಿಸ್ಬೇಕಾದ್ರೆ ಯಾರೋ ಅಪರರಿದ್ದಾರೆ, ಯಾರೋ ಜಾತಿನಲ್ಲಿ ತಳ ಸಮುದಾಯದವರಿದ್ದಾರೆ, ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ, ಆಗ ಮಾತ್ರ ನಾವು ಸಮಾಜದ ಕಡೆಗೆ ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಸರ್ಕಾರ ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲದೆ ಹೋದರೆ ಸುಲಭವಾಗಿ ಜಾತಿ ಹೋಗಲ್ಲ. ಈಗ ನಾವು ಇವರೆಲ್ಲ ಪಾಪ ನಮ್ಮ ಸಮಾಜದಲ್ಲಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಆ 7 ಕೋಟಿ ಜನರಲ್ಲಿ ಎಷ್ಟು ಜನ ಜಾತಿ ಅಂತರ್ಜಾತಿ ಮದುವೆ ಆಗಿದ್ದರು? ಬಹಳ ಕಡಿಮೆ ಇದ್ದಾರೆ. ಎಲ್ಲರೂ ಅಂತರ್ಜಾತಿ ಮದುವೆ ಆಗ್ತಾರೆ, ಒಂದು ವಿದ್ಯಾವಂತರಾಗಿ ತಮ್ಮ ಸ್ವಂತ ಕಾಲ ಮೇಲೆ ಶಕ್ತಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವ್ಯವಸ್ಥೆ. ಎಲ್ಲರೂ ಆರ್ಥಿಕವಾಗಿ ಸ್ವಾವಲಂಬಿ ಆದಾಗ ಪುರುಷರಾಗಿ ಮಹಿಳೆಯರಾಗಿ ಅವ್ರಿಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರೀ ಮನುಷ್ಯ ನಾವು ಬಸವಣ್ಣವರು ಅದಕ್ಕೆ ಹಿಂದೆನೆ ಬಹಳ ಹಿಂದೆನೆ ಹೇಳಿದ್ರು, ಇವನಾರವ 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 ಈ ನೆನೆಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಏನ್ ನೆನೆಸಯ್ಯಾರು ಇವನ್ ಯಾರು ಅಂತ ಕೇಳಕ್ ಹೋಗ್ಬೇಡ ನೀನು. ನಮ್ಮವ ನಮ್ಮವ ಅಂತ ಹೇಳಿ ನಮ್ಮವನು ನಮ್ಮವನು ಅಂತ ಹೇಳಿದ್ರು. ಇದು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು, ಇನ್ನೂ ಹೋಗಿಲ್ಲ. ಬಸವಣ್ಣನ ಮಾತ್ರ ಪೂಜೆ ಮಾಡ್ತಾರೆ, ಜಾತಿ ಮಾತ್ರ ಮಾಡ್ತಾ ಇರ್ತಾರೆ. ಬಸವಣ್ಣ ಸೂಚಿಸೋದು ಜಾತಿ ಮಾಡೋದು, ಇದು ಎಲ್ಲರೂ ಅಲ್ಲ, ಕೆಲವರು ಕೆಲವರು ಮಾಡ್ತಾರೆ. ಆ ಥರ ಎಲ್ಲ ಆಗ್ಬಾರ್ದು. ಜೊತೆಗೆ ನಾವೆಲ್ಲ ವಿದ್ಯಾವಂತರಾಗಿವಲ್ಲ, ಆ ವಿದ್ಯಾವಂತರಾದಾಗೆಲ್ಲ ಮನುಷ್ಯ ನಾನ್ ಮನುಷ್ಯ ಇನ್ನೊಬ್ರು ಮನುಷ್ಯರು ಅಂತ ತಿಳ್ಕೊಳ್ತಕ್ಕಂಥ, ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೇ ಹೊರತು ದ್ವೇಷಿಸ್ಲಿಕ್ಕೆ ಹೋಗ್ಬಾರ್ದು. ಆಗ ಮಾತ್ರ ಅವನು ಮಾನವನಾಗಲಿಕ್ಕೆ ಸಾಧ್ಯ. ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ರು ಅಂತಂದ್ರೆ, ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗಿ ಹೋಗ್ತಾರೆ, ಬೆಳೀತಾ ಬೆಳೀತಾ ನಮ್ ಜಾತಿ ವ್ಯವಸ್ಥೆ ಇರೋದ್ರಿಂದ ಅಲ್ಪ ಮಾನವರಾಗ್ತಾರೆ. ನೀವು ಏನಾದರೂ ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಹೊರತು
ಅಲ್ಪ ಮಾನವರಾಗಬೇಡಿ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬಹಳ ಮಾತಾಡುವಂತ ವಿಚಾರ ಇದು. ಆದ್ರೆ ಸಮಯ ಕಡಿಮೆ, ಸಮಯ ಕಡಿಮೆ ಇರೋದ್ರಿಂದ ನೀವು ಮಾತಾಡಿ. ಈಗ ಮಾತಾಡೋದಿಲ್ಲ ಮತ್ತೆ, ಬಹಳ ಸಂತೋಷ. ಇವರೆಲ್ಲ ಮಾತಾಡಿದ್ರಿಂದ ನಾನು ಇವ್ರ ಮಾತುಗಳನ್ನೆಲ್ಲ ಕೇಳಬೇಕಾಗಿತ್ತು. ಮೂರು ಗಂಟೆ ಹೇಳ್ತಾ ಇವರು ಎಲ್ಲ ಹಿಂಗೆ ಕೂತಿದ್ರ. ಎಲ್ಲರಿಗೂ ಕೂಡ ಸಮಾಜ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿ ಇದೆ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ಹೇಳಿ ಎಲ್ಲ ಅಂತರ್ಜಾತಿ ವಿವಾದ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಅಲ್ಲಿರ್ತಕ್ಕಂಥ